ಭೇಟಿಯಾಗಿ? ನನಗೆ ಗೊತ್ತಿರೋ ಹಾಗೆ ಪುಟ್ಟರಾಜು ಅವರು ದೇವೇಗೌಡರು ಬೆನ್ನಿಗೆ ಚೂರಿ ಹಾಕುವಂಥ ಗುಣ ಇಲ್ಲ, ಅರ್ಥ ಆಯ್ತಾ? ನಾನು ಹತ್ರದಿಂದ ನೋಡಿದ್ದೇನೆ ಅದನ್ನು. ಹಾಗಾಗಿ ದೇವೇಗೌಡರು ಬೆನ್ನಿಗೆ ಚೂರಿ ಹಾಕುವಂಥದ್ದು ಪುಟ್ಟರಾಜು ಅವರು ಮಾಡಲಿಲ್ಲ. ಬೇರೆ ಕಾರಣಗಳಿಂದ ಹೋಗಿ ಭೇಟಿಯಾಗಿರ್ಬೋದು, ಬಟ್ ಆದರೂ ಕೂಡ ಒಂದು ನಮ್ಮ ನಾಯಕರಾದಂಥ ಕುಮಾರಣ್ಣ ಅವ್ರ ಗಮನಕ್ಕೆ ತಂದ್ಬಿಟ್ಟು ಹೋಗಿದ್ರೆ ಭಾಳ ಚೆನ್ನಾಗಿರೋದು ಅಷ್ಟೇ. ಪುಟ್ಟರಾಜಣ್ಣ, ಕುಮಾರಣ್ಣ ಮತ್ತು ದೇವೇಗೌಡರು ಎಲ್ಲ ಭಾಳ ವಿಶ್ವಾಸದಲ್ಲಿದ್ದಾರೆ, ಒಂದು ಕುಟುಂಬ ಅಂತಿದ್ದೀವಿ ನಾವೆಲ್ಲ. ಹಾಗಾಗಿ ಅದಕ್ಕೆಲ್ಲ ಅಷ್ಟು ಗಾಂಭೀರ್ಯತೆ ಇಲ್ಲ. ಪುಟ್ಟರಾಜು ಅವರು ಯಾವತ್ತು ಮಿಕ್ಕದವ್ರು ಮಾಡಿದ್ರಲ್ಲ ನಮ್ಮ ಕ್ಷೇತ್ರ ಮತ್ತು ನಾಗಮಂಗಲ ಎಲ್ಲ ಬೆನ್ನು ಚೂರಿ, ಆ ಕೆಲಸ ಪುಟ್ಟರಾಜು ಅವ್ರು ಮಾಡಿದ್ರು. ಮಂಡ್ಯ ಜಿಲ್ಲೆ ಅಲ್ಲ, ಯಾಕೆ ಅವ್ರ ಹತ್ರ ಇಲ್ವ ಅಂತ? ಸಿ, ಈ ಜೆ ಡಿ ಎಸ್ನ ಶಾಸಕರೇ ಬೇಕು ಅಂತ ಯಾಕೆ ಅಂಬಲಿಸ್ತಾವ್ರೆ? ಅವ್ರ ಹತ್ರ ಒಳ್ಳೆ ಜನ ಇಲ್ವ? ಜನದಿಂದ ಓಟ್ ಹಾಕ್ಸ್ಕೊಳ್ಳೋ ಜನ ಅವ್ರ ಹತ್ರ ಇಲ್ವ? ಯಾಕೆ ಹುಡುಕ್ತಾವ್ರಿ ಹಿಂಗೆ ಪಾಪ? ಆಗಲಿ, ಜೆ ಡಿ ಎಸ್ಸು ಮೊದಲಿಂದನೇ ಲೀಡರ್ಸ್ನ ಉತ್ಪಾದನೆ ಮಾಡುವಂಥ ಒಂದು ಫ್ಯಾಕ್ಟ್ರಿ. ಹಾಗಾಗಿ ಲೀಡರ್ಗಳು ಉತ್ಪತ್ತಿ ಆಗ್ತಾರೆ, ಬೇಕು ಅಂದವರು ಹೋಗ್ತಾರೆ ಬರ್ತಾರೆ, ಅದೆಲ್ಲ ಇದ್ದದ್ದೇ. ಸಿ, ಜೆ ಡಿ ಎಸ್ಸು ಭಾಳ ವರ್ಷಗಳಿಂದ ನೋಡಿದಿರ್ತಾವೆಲ್ಲ, ಹೋಗೋರು ಬರೋರು ಎಲ್ಲ ಇದ್ದದ್ದೇ. ಬಟ್ ಅದಕ್ಕೇನಷ್ಟು ನಾ ಹೇಳಿದ್ನಲ್ಲ, ನಾವೆಲ್ಲ ನೀತಿ ನಿಯಮದಲ್ಲಿ ರಾಜಕಾರಣ ಮಾಡಿದವರು. ನಾನು ಪಕ್ಷ ಬಿಡಬೇಕಾದ್ರೆ ಸರಿಯಾದ ಒಂದು ಕಾರಣ, ಎಸ್ ಎಂ ಕೃಷ್ಣ ಅವ್ರನ್ನ ಪಾರ್ಟಿಯವರು ಇಗ್ನೋರ್ ಮಾಡಿದ್ರು ಒಂದು ಸಂದರ್ಭದಲ್ಲಿ. ಅವ್ರ ಜೊತೆಯಲ್ಲಿ ಕೆ ಪಿ ಸಿ ಸಿ ಮೆಂಬರ್ ಆಗಿದ್ದೆ ನಾನಾಗ. ನಾನು ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಸವಾಸ ಬೇಡ ಅಂತೇಳಿ ಬಂದು ಮನೇಲಿದ್ದೆ. ಅದಾದಮೇಲೆ ಕುಮಾರಸ್ವಾಮಿ ಅವರು ಬಂದು ವಿಶ್ವಾಸಕ್ಕೆ ತಗೊಂಡು ನಿಮ್ಮಂಥ ಯಂಗ್ಸ್ಟರ್ಸ್ಗಳು ಬರಬೇಕು, ಜೆ ಡಿ ಎಸ್ಗೆ ಬನ್ನಿ, ಒಳ್ಳೇದಾಗತ್ತೆ, ನಮ್ಮ ಪಕ್ಷನೂ ಒಂದು ಬಲ ಆಗತ್ತೆ ಅಂಥೇಳಿ ಕರೆದಾಗ ಮರು ಮಾತಾಡ್ದೇ ನಾನು ಜೆ ಡಿ ಎಸ್ ಪಕ್ಷ ಸೇರಿದಂಥದ್ದು. ಹಾಗಾಗಿ ನಾವೆಲ್ಲ ನೀತಿ ನಿಯಮದಲ್ಲಿ ರಾಜಕಾರಣ ಮಾಡೋರು. ಹಾಗಾಗಿ ನನ್ನ ವಿಚಾರದಲ್ಲಿ ಆ ಥರದ್ದು ಯಾವ ಅನುಮಾನಗಳು ಬೇಡ. ಅಲ್ಲ, ನಿಮ್ಮ ಸೆಳೆಯಕ್ಕೆ ಬಂದಿದ್ರು? ನನ್ನನ್ನು ಸೆಳೆಯೋ ಪ್ರಯತ್ನಗಳು ಯಾರು ಮಾಡಲ್ಲ, ಯಾಕೆಂದರೆ ಬಹುತೇಕರಿಗೆ ಮಂಡ್ಯ ಜಿಲ್ಲೆಯಲ್ಲಿ ರವೀಂದ್ರ ಶ್ರೀಕಂಠೆ ಏನು ಅನ್ನೋದು ಕಾಮನ್ ಆಗಿ ಎಲ್ರಿಗೂ ಗೊತ್ತು. ಆ ಪ್ರಯತ್ನ, ಆ ಸಾಹಸ ಈ ತನಕ ಯಾರು ಕೈ ಹಾಕಿಲ್ಲ, ಪ್ರಶ್ನೆನೇ ಇಲ್ಲ. ನಾ ಹೇಳಿದ್ನಲ್ಲ, ನಾವೆಲ್ಲ ನೀತಿ ನಿಯಮದಲ್ಲಿ ರಾಜಕಾರಣ ಮಾಡೋರು. ನಿಮಗೆ ನಾನೊಂದು ಸೂಕ್ಷ್ಮ ಹೇಳ್ತೀನಿ ಕೇಳಿ. ನಾವೆಲ್ಲ 52ರಲ್ಲಿ ನಮ್ಮ ತಾತವರು ಚುನಾವಣೆ ಬಂದಂಥವ್ರು. ಹಾಗಾಗಿ 57ರಲ್ಲಿ ಅವ್ರು ಎಮ್ ಎಲ್ ಎ ಆದವರು. ಮೈಸೂರು ಮಹಾರಾಜರು ಮನೆಗೆ ಬಂದು ಅವರ ಇಡೀ ಶ್ರೀ ಅರಕೆರೆ ಭಾಗದಲ್ಲೆಲ್ಲ ಉದ್ಘಾಟನೆ ಒಂದೇ ದಿವಸದಲ್ಲಿ ಮಾಡಿದವರು. ಹಾಗಾಗಿ ನಮ್ಮದೇ ಒಂದು ಇತಿಹಾಸ ಇದೆ. ಹಾಗಾಗಿ ನಾನು ಆ ಇತಿಹಾಸನ ಕಳ್ಕೊಳ್ಳುವಂಥದ್ದಾಗಲಿ ಅಥವಾ ಅದಕ್ಕೆ ಧಕ್ಕೆ ಬರುವಂಥ ವಿಚಾರಗಳು ಇಲ್ಲವೇ ಇಲ್ಲ. ನಾನಾಗಲಿ, ಪುಟ್ಟರಾಜು ಅವರಾಗಲಿ, ಯಾರೂ ಕೂಡ ಆ ಪ್ರಶ್ನೆ ಇಲ್ಲ. ಕುತ್ತತ್ತಿ 2ನೇ ಋತುದ ಬೇಲೂರು ಪಂಚಾಯತಿಲಿ ಗುದ್ದಲಿ ಪೂಜೆಗಳನ್ನ ನೆರವೇರಿಸಿದ್ವಿ. ಒಟ್ಟು ಇರಿಗೇಷನಿಂದ 4.5 ಕೋಟಿ ಮತ್ತು ನಮ್ಮ ಎಕ್ಸ್ಟ್ರಾ ಫಂಡ್ ಏನು ತಂದಿದ್ದೀವಿ ಅದು ಹೆಚ್ಚು ಕಮ್ಮಿ 1.5 ಕೋಟಿಯಷ್ಟು ಇವತ್ತು ಎಲ್ಲ ಭಾಗದಲ್ಲೂ ಗುದ್ದಲಿ ಪೂಜೆ ನೆರವೇರಿಸಿದ್ವಿ. ಭಾಳ ಎಸೆನ್ಷಿಯಲ್ಲಾಗಿ ಈ ಒಂದು ಪಂಚಾಯತಿಗೆ ಕೆಲಸ ಕಾರ್ಯಗಳು ಆಗಿರಲಿಲ್ಲ, ಹಾಗಾಗಿ ಪ್ರತಿ ಗ್ರಾಮಗಳಲ್ಲೂ ಭಾಳ ದೊಡ್ಡ ಪ್ರಮಾಣದಲ್ಲಿ ಕೆಲಸಗಳು ಆಗ್ತವೆ. ಬೇಲೂರು ಆಗ್ಬೋದು, ಚನ್ನಪ್ಪನ ದೊಡ್ಡಿ ಆಗ್ಬೋದು, ಆಮೇಲೆ ಬಿ ಎರಳ್ಳಿ ಆಗ್ಬೋದು, ಆಮೇಲೆ ಎತಕದಳ್ಳಿ ಆಗ್ಬೋದು, ಎಲ್ಲ ಕಡೆಯೂ ಊರೊಳಗಡೆ ಎಲ್ಲ ಭಾಳಷ್ಟು ಕೆಲಸ ಕಾರ್ಯಗಳು ಈ ಸಲ ಆಗುತ್ತೆ, ಶುರು ಆಗ್ತಾ ಇದೆ.